ಮೂರು ದಿವಸ ಹಿಂದೆ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ರಜಾ ಕೊಟ್ಟರು, ನಾವು ಕೊಟ್ಟಿಲ್ಲ. ಯಾಕಂದ್ರೆ ನಮ್ಮಲ್ಲಿ ರೆಡ್ ಅಲರ್ಟ್ ಇರಲಿಲ್ಲ, ಆರೆಂಜ್ ಎಲ್ಲೋ ಅಷ್ಟೇ ಇತ್ತು. ಬಟ್ ಅವತ್ತು ಮಳೆ ಬಂತು. ಈಗ ಹೆಂಗಂದ್ರೆ ನಾವು ಅದನ್ನೇ ಹೇಳ್ತಿದ್ವಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಿಟಿಗೇಷನ್ ಮೆಷರ್ ಇದೊಂದು ಹಾಕ್ಬಿಡುವ, ನಾವು ಹಾಲ್ಡೇ ಕೊಟ್ಟರೆ ಮಳೆ ಬರ್ತಾ ಇಲ್ಲ. ಮಳೆ ತಡೆಗಟ್ಟಬೇಕಂದ್ರೆ ಇಲ್ಲ, ಅದು ಬೇಸ್ಡ್ ಆನ್ ರೆಡ್ ಅಲರ್ಟ್ ಕೊಟ್ಟಿದ್ವಿ. ಯಾವತ್ತು ಕೊಟ್ಟಿಲ್ಲ ನನಗೆ, ರಾತ್ರಿ ಇಡೀ ರಾತ್ರಿ ಮಕ್ಕಳೇ ಮಾಡ್ತಾರೆ, ಚಂದ ಮಾತಾಡ್ತಾರೆ. ಎಷ್ಟು ಚಂದ ಮಾತಾಡ್ತಾರೆ ಅಂದ್ರೆ ನಮಗೆ ಕೊಡಬೇಕು ಅನ್ಸುತ್ತೆ. ಕಾಲ್ ಮಾಡ್ತಾರೆ, ರಾತ್ರಿ ಪೂರ್ತಿ ಮಾಡ್ತಾರೆ, ಬೆಳಗ್ಗೆ 4 ಗಂಟೆಯಿಂದ ಮಾಡ್ತಾರೆ. ನಾವು ಮಳೆ ಬರುವ ಟೈಮ್ ಇರೋದ್ರಿಂದ ನಾನು ರಾತ್ರಿ ಬೆಳಗ್ಗೆ ಬಂದ್ರು ಸಹ ನಾನು ಕಾಲ್ ಎತ್ತೀನಿ, ಯಾಕಂದ್ರೆ ಏನೋ ಎಮರ್ಜೆನ್ಸಿ ಇರ್ಬೋದು ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಅದೆಲ್ಲ ಕೂಡ ನಮ್ಮಲ್ಲಿ ರಜೆ ಉಂಟಾ ಅಂತ. ಆಮೇಲೆ ಚಂದ ಇಂಗ್ಲಿಷ್ ಅಲ್ಲಿ ಮಾತಾಡೋರು, ಐ ಆಮ್ ಸ್ಟಡಿಂಗ್ ಇನ್ ಕ್ಯಾಂಬ್ರಿಡ್ಜ್ ಸ್ಕೂಲ್ ಸರ್, ದರ್ ಇಸ್ ಫ್ಲಡ್ ಸಿಚುವೇಶನ್ ಇನ್ ಫ್ರಂಟ್ ಆಫ್ ಅವರ್ ಹೋಮ್ ಸರ್, ಇಟ್ ಇಸ್ ರೈನಿಂಗ್ ಸರ್ ಅಂತ ಇದೇ ತರ ಮಾತಾಡ್ತಾರೆ. ನನಗಿರುವಂತ ಮಾಹಿತಿ ನಮ್ಮ ಟೀಚರ್ಗಳೇ ಮಾಡ್ತಿದ್ದಾರೆ ಅಂತ ಇಲ್ಲ. ಬಟ್ ಅದು ಆ ತರ ಕಾಲ್ ಮಾಡ್ತಾರೆ. ಆಮೇಲೆ ಪಿ ಯು ಮಕ್ಕಳಿಗೆ ಬಿಟ್ಟಿದ್ರಿ, ನಮ್ಮ ಕಾಲೇಜ್ಗೆ ಬಿಟ್ಟಿಲ್ಲ, ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ಬಿಟ್ಟಿಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಬಿಟ್ಟಿಲ್ಲ. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದೊಂದು ದೊಡ್ಡ ಎಪಿಸೋಡ್ ಆಗಿಬಿಟ್ಟಿದೆ. ಆಕ್ಚುಲಿ ಇದಕ್ಕೆ ಶಾಶ್ವತ ಹೇಳಬೇಕಂದ್ರೆ, ಜೋಕ್ಸ್ ಅಪಾರ್ಟ್, ವಿ ಕ್ಯಾನ್ ಆಕ್ಚುಲಿ ಥಿಂಕ್ ಅಬೌಟ್ ಹ್ಯಾವಿಂಗ್ ಅ ಸೆಪರೇಟ್ ಸ್ಕೆಡ್ಯೂಲ್ ಫಾರ್ ಕೋಸ್ಟಲ್ ಟ್ರಿಪ್ಸ್. ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ಪೀಕ್ ಸಮ್ಮರ್ ಅಲ್ಲಿ ನಾವು ಮುಂದುವರಿಸ್ತೀವಿ ಆಫೀಸನ್ನು ಹಾಫ್ ಡೇ ಮಾಡಿಕೊಂಡು, ಆ ಥರ ನಮ್ಮದು ಸಹ ಸಮ್ಮರ್ ಹಾಲಿಡೇಸ್ ಕಡಿಮೆ ಮಾಡಿಕೊಂಡು ಈ ಟೈಮಲ್ಲಿ ರಜೆ ಬಿಡು ಅನ್ನುವಂಥದ್ದು ಬೆಟರ್ ಅನ್ಸುತ್ತೆ. ಕೊಟ್ಟಿಲ್ಲ ಅವ್ರೇನೋ ಕ್ರಾಸ್ ಮಾಡಿ ಏನೋ ಒಂದು ಯಾವುದೋ ಆದರೆ ನಮಗೆ ಅದು ಯಾವುದೋ ಒಂದು ಇನ್ಸ್ಟಿಟ್ಯೂಷನಲ್ಲಿ ಇದು ಬಿತ್ತಲ್ಲ, ಅವತ್ತು ಪುಣ್ಯಕ್ಕೆ ರಜೆ ಕೊಟ್ಟಿದ್ವಿ, ಅಪಘಾತ ಆಗಿಲ್ಲ. ಸೊ ರಜೆ ಕೊಡೋದಾ ಬೇಡ ಅಂತ ನಿರ್ಣಯ ಮಾಡುವಾಗ ನಮಗೆ ಭಾರಿ ಭಯ ಇರುತ್ತೆ. ಅದನ್ನು